ಮಾಜಿ ಕಾರ್ಪೊರೇಟರ್ ರೇಖಾ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಮೂವರು ಆರೋಪಿಗಳಿಗೆ ಪೊಲೀಸ್ ಕಸ್ಟಡಿಗೆ ನೀಡಲಾಗಿದೆ ಹದಿನಾಲ್ಕು ದಿನ ಮೂವರು ಆರೋಪಿಗಳು ಕೂಡ ಪೊಲೀಸ್ ಕಸ್ಟಡಿಯಲ್ಲಿ ಇರ್ತಾರೆ ಯಾರ್ಯಾರು ಅಂದರೆ ಸ್ಟೀಫನ್ ಅಜಯ್ ಮತ್ತು ಪುರುಷೋತ್ತಮ್ ಇವರು ಮೂರು ಜನ ಕೂಡ ಹದಿನಾಲ್ಕು ದಿನ ಪೊಲೀಸ್ ಕಸ್ಟಡಿಯಲ್ಲಿ ಇರ್ತಾರೆ ಬೆಂಗಳೂರಿನ ಮೂವತ್ತೊಂದನೇ ಎ ಸಿ ಎಂ ಎಂ ಕೋರ್ಟ್ನಿಂದ ಆದೇಶ ಹೊರಬಿದ್ದಿದೆ ಪ್ರಮುಖ ಆರೋಪಿಯನ್ನು ಕೂಡ ಆರೋಪಿಗಳನ್ನು ಈಗಾಗಲೇ ಬಂಧಿಸಲಾಗಿದೆ ಅದರ ಜೊತೆಗೆ ಯಾರ್ಯಾರ ಕೈವಾಡ ಇದೆ ಅಂದರೆ ಯಾರ್ಯಾರು ಕುಮ್ಮಕ್ಕನ್ನು ಕೊಟ್ಟಿದ್ದರು ಸಹಾಯ ಮಾಡಿದರು ಅವರೆಲ್ಲರನ್ನು ಕೂಡ ಈಗ ವಿಚಾರಣೆಗೆ ಒಳಪಡಿಸಲಾಗ್ತಾ ಇದೆ ಮತ್ತು ಅದರಲ್ಲಿ ಪ್ರಮುಖವಾಗಿ ಯಾರ್ಯಾರು ಕೈವಾಡ ಇದೆ ಅಂತ ಹೇಳಿ ಅವರನ್ನು ಈಗ ಅರೆಸ್ಟ್ ಮಾಡಿರುವಂಥದ್ದು ಅದರಲ್ಲಿ ಈಗ ಈ ಮೂವರನ್ನು ಕೂಡ ಈಗ ಪೊಲೀಸ್ ಕಸ್ಟಡಿಗೆ ಹದಿನಾಲ್ಕು ದಿನಗಳ ಕಾಲ ಪೊಲೀಸ್ ಕಸ್ಟಡಿಗೆ ನೀಡಲಾಗಿದೆ